ಸೊ ಪ್ರಪಂಚ ಅಂದ್ರೇನು ಮತ್ತು ಮನಸ್ಸು ಅಂದ್ರೇನು? ಪ್ರಪಂಚ ಮತ್ತು ಮನಸ್ಸು ಬೇರೆ ಅಲ್ವೇ ಅಲ್ಲ. ಪ್ರಪಂಚ ಒಂದು ಒಂದು ಒಂದೇ, ಮನಸ್ಸು ಒಂದು ಒಂದೇ. ಓ ಮನಸ್ಸು, ಮನಸ್ಸಿನಿಂದ ನನ್ನ ಪ್ರಪಂಚ ಕಂಡ್ರೆ ಅಂತ ಏನಿಲ್ಲ. ಮನಸ್ಸೇ ಪ್ರಪಂಚ, ಪ್ರಪಂಚವೇ ಮನಸ್ಸು. ನನಗೆ ಸೂರ್ಯ ಕಾಣ್ತು ಅಂತ ಹೇಳೋಣ, ಸೂರ್ಯ ಬೇರೆ ಇದ್ದಾನೆ, ನನ್ನ ಮನಸ್ಸಿಂದ ನಾನು ಕಂಡೆ ಅಂತಲ್ಲ. ಅಲ್ಲಿ ಬೇರೆ ಒಂದು ಇಲ್ಲ, ಮನಸ್ಸೇ ಸೂರ್ಯನ ಆಕಾರದಲ್ಲಿ ವಸ್ತುವಾಗಿ ಕಾಣ್ತದೆ. ಥಾಟ್ಸ್ ಆರ್ ಥಿಂಗ್ಸ್. ಮನಸ್ಸಿಲ್ಲ, ಪ್ರಪಂಚ ಇಲ್ಲ. ಇದು ಮನಸ್ಸಂತ ಒಂದು ಒಂದು ಸ್ಥಿರವಾದ ವಸ್ತು ಇದೆಯಾ? ಗಡಿ ಕೆಳಗೆ ಸಹ ಬದಲಾಗ್ತದೆ, ಕ್ಷಣ 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 ಬದಲಾಗುತ್ತೆ. ಸೊ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರೋದು ಅಂತ ಏನು ಇದೆಯಾ ಅಂತ ಪ್ರಶ್ನೆ. ಗಳಿಗೊಂದ್ಸಲ ಒಂದು ಬದಲಾಗತ್ತಲ್ಲ, ಅದಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ, ಬದಲಾಗ್ತಾ ಇರ್ತದೆ. ಆದರೂ ಪ್ರಪಂಚ ಇದೆ, ಎಲ್ಲವೂ ಸ್ಥಿರವಾಗಿದೆ ಅನ್ನೋ ಭಾವನೆ ಬರ್ತದೆ. ದೇಹ ನಾನು, ಪ್ರಪಂಚ ನಾ, ಪ್ರಪಂಚ ಇದೆ ಅನ್ನೋ ಅನುಭವ ಬರ್ತದೆ. ದೇಹ ಕೂಡ ಮನಸ್ಸಿನಲ್ಲಿ ಕಂಡು ಬಂದದ್ದು, ಪ್ರಪಂಚವು ಕೂಡ ಮನಸ್ಸಿನಲ್ಲಿ ಕಂಡು ಬಂದದ್ದು. ಹಾಗಿದ್ರೆ ಮನೋನಾಶ ಆದರೆ, ಅಂದರೆ ಮನಸ್ಸು ಇಲ್ಲ ಆದರೆ ಪ್ರಪಂಚವೂ ಇಲ್ಲ, ದೇಹವೂ ಇಲ್ಲ. ಹಾಗೇನಿದೆ, ಆತ್ಮ ಮಾತ್ರ ಇದೆ. ಆತ್ಮ ಅಂತ ಏನು ಅಂತ ಹೇಳಲಿಕ್ಕೆ ಯಾರೂ ಇಲ್ಲ. ಆತ್ಮ ಹೀಗಿದೆ ಹಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನಿಲ್ಲ. ಆತ್ಮವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆತ್ಮ ಆತ್ಮವೇ ಅಷ್ಟೇ, ನಾನು ನಾನಾಗಿ ಇರುವುದೇ ಆತ್ಮ. ಬೇರೆ ಏನಾದ್ರು ಕಾಣುತ್ತಲ್ಲ, ಅದು ನಮ್ಗೆ ತೊಂದರೆ ಕೊಡ್ತದೆ, ಕಾಟ ಕೊಡ್ತದೆ. ಅದಕ್ಕೆ ಸಂಸಾರ ಅಂತ ಹೇಳ್ತೇವೆ. ಅದಕ್ಕೆ ಸಂಸಾರ ತ್ಯಾಗ ಮಾಡಿದ್ರು ಅಂತ ಹೇಳಿದ್ರು. ಈ ಸಂಸಾರ ಯಾರು ತ್ಯಾಗ ಮಾಡಲಿಕ್ಕೆ ಸಾಧ್ಯಪ್ಪ? ಸಂಸಾರ ಅಂದರೆ ಮನಸ್ಸು, ಮನಸ್ಸೇ ಸಂಸಾರ. ನಮಗೆ ಆ್ಯಕ್ಚುಲಿ ಕನ್ನಡದಲ್ಲಿ ಭಾಳ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಅಂತ ಹೇಳ್ತೇವೆ ನಾವು. ಹಾಗಲ್ಲ, ಸಂಸಾರ ಹೆಂಡತಿ ಮಕ್ಕಳಲ್ಲ. ಸಂಸಾರ ಅಂದರೆ ಮನಸ್ಸು, ಮನಸ್ಸೇ ಸಂಸಾರ. ಅವ್ರು ಸನ್ಯಾಸ ತಗೊಂಡ್ರು ಸಂಸಾರ ತ್ಯಾಗ ಮಾಡಿದ್ರು. ಸನ್ಯಾಸ ತಗೊಂಡ್ರು ಸಂಸಾರ ತ್ಯಾಗ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಮನಸ್ಸೇ ಸಂಸಾರ. ಮನಸ್ಸಿನ ಯೋಚನೆಗಳೇ ಸಂಸಾರ, ಆ ಯೋಚನೆಗಳೇ ಪ್ರಪಂಚ. ಇದನ್ನು ಬಿಡೋದು ಹೇಗೆ? ಪ್ರಪಂಚ ಅನ್ನೋ ಒಂದು ನಿಜವಾಗ್ಲೂ ಇದ್ದಿದ್ರೆ ನಾವು ಬಿಡೋದು ಕಷ್ಟ. ಪ್ರಪಂಚ ಅದು ಇಲ್ಲ, ಅದು ಮನಸ್ಸು. ನಿಮಗೆ ಗಾಢ ನಿದ್ದೆಯಲ್ಲಿ, ಸ್ವಪ್ನದಲ್ಲಿ ಒಂದು ಪ್ರಪಂಚ ಕಾಣ್ತದೆ, ವಿಚಿತ್ರ ವಿಚಿತ್ರವಾದ ಪ್ರಪಂಚ ಕಾಣ್ತದೆ. ಅಲ್ಲಿ ಏನೇನು ಅನುಭವಿಸ್ತೀರಾ? ದುಃಖ ಅನುಭವಿಸ್ತೀರಾ, ಸುಖ ಅನುಭವಿಸ್ತೀರಾ, ಕಷ್ಟ ಅನುಭವಿಸ್ತೀರಾ, ಸಂತೋಷ ಅನುಭವಿಸ್ತೀರಾ? ಆದರೆ ಎಚ್ಚರ ಆದಮೇಲೆ ಅದು ಇಲ್ಲವೇ ಇಲ್ಲ, ಅದು ಕನಸಿನ ಪ್ರಪಂಚ. ಈಗ ನಮ್ಗೆ ಎದುರಿಗೆ ಕಾಣ್ತಾ ಇದ್ದರೆ ಎಚ್ಚರ ಕನಸಿನ ಪ್ರಪಂಚ, ಇದು ಕೂಡ ಇಲ್ಲ. ಈ ಕನಸಿಂದ ಎಚ್ಚರ ಆಗಬೇಕು. ಅದು ಆತ್ಮಜ್ಞಾನದ ಮೂಲಕ ಎಚ್ಚರ ಆಗಬೇಕು. ಆತ್ಮಜ್ಞಾನ ನಾನು ಯಾರು ಅಂತ ತಿಳ್ಕೊಂಡು ಎಚ್ಚರ ಆಗಬೇಕು. ಎಚ್ಚರ ಆದಾಗ ಈ ಪ್ರಪಂಚ ಇಲ್ಲ ಅನ್ನೋ ಅರಿವು ಬರ್ತದೆ. ಅದಂತರ ಜ್ಞಾನ ಅಂದರೆ ಆತ್ಮಜ್ಞಾನ. ಒಂದು ಹಿಂದಿನ ಕಾಲದಲ್ಲಿ ನೀರು ಶುದ್ಧ ಮಾಡಲಿಕ್ಕೆ ಒಂದು ಪುಡಿ ಯೂಸ್ ಮಾಡ್ತಾರೆ, ಕಾಟಕ ಪುಡಿ ಅಂತ ಏನದು. ಆ ಪುಡಿ ಹಾಕಿದಾಗ ನೀರಿನಲ್ಲಿ ಕಸ ಎಲ್ಲ ಕಾಟಕ ಪುಡಿ ತಾಕ್ತದೆ, ಕಾಟಕ ಪುಡಿ ಹೋಗಿ ಕೆಳಗೆ ನಿಂತು ಬಿಡ್ತದೆ. ಕಸನ ಇಲ್ಲ, ಕಾಟಕ ಪುಡಿ ಇಲ್ಲ, ಆಮೇಲೆ ನೀರು ಕುಡಿಯೋದು ಹಾಗೆ. ಸೊ ಹಾಗಾಗ್ಬಿಟ್ಟು ಆತ್ಮಜ್ಞಾನ ಅಂದರೆ ಅದು ಉಳ್ಕೊಳ್ಳಲ್ಲ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಪ್ರಪಂಚ ರೀತಿ ಅದು ಉಳ್ಕೊಳ್ಳಲ್ಲ. ಅದು ನಿಮಗೆ ಆತ್ಮಜ್ಞಾನ ಬಂದಮೇಲೆ ಅದು ಕಳ್ಸ್ಕೊಂಡು ಹೋಗ್ಬಿಡುತ್ತೆ, ಅದು ಬೇಕಾಗಿಲ್ಲ. ಶುದ್ಧವಾದ ನಾನು ನಿಲ್ತಿಲ್ಲ, ಅದೇ ಬ್ರಹ್ಮಜ್ಞಾನ. ಆಮೇಲೆ ಜ್ಞಾನ ಅಜ್ಞಾನ ಎರಡು ಬೇಕಾಗಿಲ್ಲ. ಆಮೇಲೆ ನಾನು ರಿಪೀಟ್ ಮಾಡಿ, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ರಿಪೀಟ್ ಮಾಡೋ ಅಗತ್ಯ ಇಲ್ಲ, ಮುಗೀತದೆ ಕೆಲಸ. ಇದು ಹೇಗಂದರೆ ಡಾಕ್ಟರ್ ಹತ್ರ ಹೋದರೆ ಒಂದೇನೋ ಔಷಧಿ ಕೊಡ್ತಾರೆ, ಔಷಧಿ ಕೊಟ್ಬಿಟ್ಟು ರೋಗ ಹೋಗುತ್ತೆ. ರೋಗ ಹೋದ್ಮೇಲೆ ಔಷಧಿನೂ ಬೇಕಾಗಿಲ್ಲ, ಆಮೇಲೆ ಡಾಕ್ಟ್ರು ಬೇಕಾಗಿಲ್ಲ, ಅದು ಬೇರೆ ಪ್ರಶ್ನೆ. ಅದೇ ರೀತಿ ಗುರುಗಳು ಏನೋ ಒಂದು ಔಷಧಿ ಕೊಡ್ತಾರೆ, ಗುರುಗಳು ಒಂದು ಜ್ಞಾನ ಕೊಡ್ತಾರೆ. ಆ ಜ್ಞಾನ ತೆಗೆದುಕೊಂಡ ಮೇಲೆ ರೋಗ ಹೋಗ್ಬಿಟ್ರೆ ಗುರುಗಳು ಬೇಕಾಗಿಲ್ಲ, ಜ್ಞಾನವೂ ಬೇಕಾಗಿಲ್ಲ. ಅಲ್ಲಿವರೆಗೆ ಬೇಕು ಸ್ವಲ್ಪ, ಅಲ್ಲಿವರೆಗೆ ಟ್ರೀಟ್ಮೆಂಟ್ ತಗೋಬೇಕು, ಜ್ಞಾನ ಅನ್ನೋ ಔಷಧಿ ತಗೋಬೇಕು.